ಬೇರೆ ಬೇರೆ ತರಹದ ತ್ರಿಭುಜಗಳನ್ನು ತೆಂಗಿನ ಗರಿಕಡ್ಡಿ ಮತ್ತು ಸೈಕಲ್ ಟ್ಯೂಬ್ ವಾಲ್ವ್ನಿಂದ ಮಾಡೋಣ. ಮೊದಲು ಸಮಬಾಹು ತ್ರಿಭುಜವನ್ನು ಮಾಡೋಣ. ಸಮಬಾಹು ತ್ರಿಭುಜವನ್ನು ಹೇಗೆ ಮಾಡಬೇಕು? ಮೂರು ಸಮನಾದ ಉದ್ದಗಳಿರುವ ಕಡ್ಡಿಗಳಿಂದ ಮಾಡೋಣ. 6 ಇಂಚ್ ಉದ್ದದ ಮೂರು ಕಡ್ಡಿಗಳನ್ನು ಸಿದ್ಧಪಡಿಸ್ತಾ ಇದ್ದೀನಿ. ಒಂದೂವರೆ ಇಂಚಿನ ಮೂರು ವಾಲ್ವ್ನ ತುಂಡುಗಳನ್ನು ಕತ್ತರಿಸಿಕೊಳ್ಳೋಣ. ಕಡ್ಡಿಗಳನ್ನು ವಾಲ್ವ್ ಅಲ್ಲಿ ಸೇರಿಸೋಣ. ಬಾಹುಗಳು ಸಮ ಇರುವಂತಹ ತ್ರಿಭುಜ ಸಮಬಾಹು ತ್ರಿಭುಜ ಸಿದ್ಧವಾಯಿತು. ಎರಡು ಬಾಹುಗಳು ಸಮ ಇದ್ರೆ ಅಂತ ತ್ರಿಭುಜವನ್ನು ಸಮದ್ವಿಬಾಹು ತ್ರಿಭುಜ ಎನ್ನುತ್ತೇವೆ. 4 ಇಂಚಿನ ಒಂದು ಕಡ್ಡಿ, 6 ಇಂಚಿನ ಎರಡು ಕಡ್ಡಿಗಳು ಸಿದ್ಧಗೊಂಡಿವೆ. ಮೂರು ವಾಲ್ವ್ನ ತುಂಡುಗಳನ್ನು ಬಳಸಿ ಸಮದ್ವಿಬಾಹು ತ್ರಿಭುಜವನ್ನು ಮಾಡೋಣ. ಬಾಹುಗಳು ಮಾತ್ರ ಸಮ ಇರುವ ತ್ರಿಭುಜ ಸಿದ್ಧವಾಯಿತು. ಇದನ್ನು ಸಮದ್ವಿ ಬಾಹು ತ್ರಿಭುಜ ಎನ್ನುತ್ತೇವೆ. ಮೂರು ಬಾಹುಗಳು ಬೇರೆ ಬೇರೆ ಅಳತೆ ಇದ್ರೆ ಅದನ್ನು ಅಸಮಬಾಹು ತ್ರಿಭುಜ ಎನ್ನುತ್ತಾರೆ. ಅದಕ್ಕೆ ಬೇರೆ ಬೇರೆ ಉದ್ದಗಳಿರುವ ಮೂರು ಕಡ್ಡಿಗಳನ್ನು ತೆಗೆದುಕೊಳ್ಳೋಣ. ಮೂರು ವಾಲುಗಳು ಸಿದ್ಧಗೊಂಡಿವೆ. ಮೂರು ಬಾಹುಗಳಿರುವ ತ್ರಿಭುಜ ಸಿದ್ಧಗೊಂಡಿದೆ. ಇದನ್ನು ನಾವು ಅಸಮಬಾಹು ತ್ರಿಭುಜ ಎನ್ನುತ್ತೇವೆ.